ಸ್ನೇಹಿತರೆ, ದ್ರಾವಿಡ ಚಳವಳಿಯ ಅಗ್ರ ನೇತಾರರಲ್ಲಿ ಒಬ್ಬರಾಗಿದ್ದ ಮುತ್ತುವೇಲ್ ಕರುಣಾನಿಧಿ ಅವರು ನಿಧನ ಹೊಂದಿದ್ದಾರೆ. ಈ ಮೂಲಕ ಭಾರತ ರಾಜಕಾರಣದಲ್ಲಿ, ಅದರಲ್ಲಿ ವಿಶೇಷವಾಗಿ ದಕ್ಷಿಣ ಭಾರತದ ತಮಿಳುನಾಡು ರಾಜಕಾರಣದಲ್ಲಿ ದೊಡ್ಡ ಶೂನ್ಯ ಸೃಷ್ಟಿಯಾಗಿದೆ. ದೊಡ್ಡ ಶೂನ್ಯ ಸೃಷ್ಟಿಯಾಗಿದೆ ಅಂತಂದರೆ, ಸಿದ್ಧಾಂತಗಳ ನೆಲೆಯಲ್ಲಿ ದ್ರಾವಿಡ ಚಳವಳಿಯನ್ನು ಮುನ್ನಡೆಸಿಕೊಂಡು ಬಂದಂತಹ ಹಿನ್ನೆಲೆಯಲ್ಲಿ ನಿಜಕ್ಕೂ ದೊಡ್ಡ ಶೂನ್ಯ ಸೃಷ್ಟಿಯಾಗಿರೋದು ತುಂಬ ಸ್ಪಷ್ಟ. ನೋಡಿ, 1916 ಪ್ರಪ್ರಥಮ ಬಾರಿಗೆ ದ್ರಾವಿಡ ಚಳವಳಿಗೆ ಅಂಕುರಾರ್ಪಣೆ ಆಗುತ್ತೆ. ಈ ಮದ್ರಾಸ್ ಪ್ರೆಸಿಡೆನ್ಸಿಯ ಭಾಗವಾಗಿದ್ದ ತಮಿಳು ಭಾಷಿಕ ಪ್ರದೇಶಗಳಲ್ಲಿ ಮತ್ತು ತೆಲುಗು ಭಾಷಿಕ ಪ್ರದೇಶಗಳಲ್ಲಿ ಜಸ್ಟಿಸ್ ಪಾರ್ಟಿ ತನ್ನ ಅಸ್ತಿತ್ವವನ್ನು ಕಂಡುಕೊಳ್ಳುತ್ತೆ. ತ್ಯಾಗರಾಜ ಚೆಟ್ಟಿಯಾರ್, ನಟೇಶನ್ ಮೊದಲಿಯಾರ್ ಮುಂತಾದ ಕೆಲವು ಸ್ನೇಹಿತರು ಜಸ್ಟಿಸ್ ಪಾರ್ಟಿಯನ್ನು ಪ್ರಾರಂಭ ಮಾಡ್ತಾರೆ. ಈ ಪಾರ್ಟಿಯನ್ನು ಪ್ರಾರಂಭ ಮಾಡಿದ್ದು 1916. ಜಸ್ಟಿಸ್ ಪಾರ್ಟಿಯ ಸ್ಥಾಪನೆಯ ಪ್ರಧಾನ ಆಶಯ, ಆಗ ಸರ್ಕಾರದ ಹುದ್ದೆಗಳಿರಲಿ, ಸಾರ್ವಜನಿಕ ಬದುಕಿರಲಿ, ಇದರಲ್ಲಿ ಅಗ್ರಸ್ಥಾನವನ್ನು ಗಳಿಸ್ಕೊಳ್ತಾ ಇದ್ದವರು ಬ್ರಾಹ್ಮಣರು. ಬ್ರಾಹ್ಮಣೇತರರಿಗೆ ಯಾವುದೇ ಅವಕಾಶ ಸಿಗ್ತಾ ಇರಲಿಲ್ಲ ಅನ್ನೋದು ಜಸ್ಟಿಸ್ ಪಾರ್ಟಿಯ ಆಕ್ರೋಶ ಮತ್ತು ಅತೃಪ್ತಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಶತಶತಮಾನಗಳಿಂದ ಶೋಷಣೆಗೆ ಗುರಿಯಾದಂತಹ ಜನರಿಗೆ ಸಾರ್ವಜನಿಕ ಬದುಕಿನಲ್ಲಿ ಮನ್ನಣೆ ಸಿಗಬೇಕು, ಮಾನ್ಯತೆ ಸಿಗಬೇಕು ಅನ್ನುವುದು ಅವರ ಹೋರಾಟದ ಆಶಯ ಆಗಿತ್ತು. ನೋಡಿ, ಜಸ್ಟಿಸ್ ಪಾರ್ಟಿಗೆ ತದನಂತರದ ದಿನಗಳಲ್ಲಿ ಇ ವಿ ರಾಮಸ್ವಾಮಿ ನಾಯಕರವರು ಸೇರಿಕೊಂಡು ಸೆಲ್ಫ್ ರೆಸ್ಪೆಕ್ಟ್ ಮೂಮೆಂಟನ್ನು ಪ್ರಾರಂಭ ಮಾಡ್ತಾರೆ. ಸೆಲ್ಫ್ ರೆಸ್ಪೆಕ್ಟ್ ಮೂಮೆಂಟ್ ಕನ್ನಡದಲ್ಲಿ ಸ್ವಾಭಿಮಾನಿ ಆಂದೋಲನ, ಆತ್ಮಗೌರವದ ಆಂದೋಲನ ಅಂತ ಅಂದ್ಬಿಟ್ಟು ಅದನ್ನು ಕರೀತಾರೆ. ನೋಡಿ, ಹೀಗೆ ಪ್ರಾರಂಭವಾದಂತಹ ಜಸ್ಟಿಸ್ ಪಾರ್ಟಿ 50 ಅವಧಿ ಒಳಗೆ, ಅಂದರೆ ಜಸ್ಟಿಸ್ ಪಾರ್ಟಿ ತನ್ನ ಬೆಳವಣಿಗೆಯಲ್ಲಿ ಅನೇಕ ರೀತಿಯ ರೂಪಾಂತರಗಳನ್ನು ಕಾಣುತ್ತೆ. ಮೊದಲು ಜಸ್ಟಿಸ್ ಪಾರ್ಟಿ ಆಗುತ್ತೆ, ತದನಂತರದಲ್ಲಿ ಜಸ್ಟಿಸ್ ಪಾರ್ಟಿ ವಿಸರ್ಜನೆಗೊಂಡು ದ್ರಾವಿಡ ಕಳಗಂ ಆಗುತ್ತೆ, ಡಿಕೆ ಆಗುತ್ತೆ. ಆ ಡಿಕೆ ಅನ್ನುವ ರೂಪವನ್ನು ಕೊಟ್ಟದ್ದು ಇ ವಿ ರಾಮಸ್ವಾಮಿ ನಾಯಕರ್. ಅವರನ್ನು ತಮಿಳುನಾಡಿನ ಜನತೆ ಪ್ರೀತಿಯಿಂದ ಕರೆಯೋದು ಪೆರಿಯಾರ್ ಅಂತ. ನೋಡಿ, ಇದಾದಂತಹ ಅಂದರೆ ಜಸ್ಟಿಸ್ ಪಾರ್ಟಿ ಅನೇಕ ರೂಪಾಂತರಗಳನ್ನು ಪಡ್ಕೊಳ್ತಾ ಕಡೆಗೆ ದ್ರಾವಿಡ ಮುನ್ನೇತ್ರ ಕಳಗಂ ಅನ್ನುವಂತಹ ಒಂದು ಪಕ್ಷ ಆಗುತ್ತೆ. ಇದರ ಮೂಲ ಆಶಯ ನಾನು ಆಗಲೇ ಹೇಳಿದಾಗೆ, ಶೋಷಿತ ಸಮುದಾಯ, ದಮನಿತರು, ತಳ ಸಮುದಾಯ, ಅವಕಾಶ ವಂಚಿತರು, ಇವರಿಗೆ ಸಾರ್ವಜನಿಕ ಬದುಕಿನಲ್ಲಿ ಅವಕಾಶವನ್ನು ಕೊಡೋದಾಗಿರುತ್ತೆ. ಈ ಹಿನ್ನೆಲೆ ಒಳಗೆ 1949 ಪ್ರಾರಂಭವಾದಂತಹ ದ್ರಾವಿಡ ಮುನ್ನೇತ್ರ ಕಳಗಂ ಪಕ್ಷ ಇದೆಯಲ್ಲ, ಆ ಪಕ್ಷ ಶೋಷಿತ ಸಮುದಾಯಗಳ ದನಿಯಾಗುವ ದಿಸೆಯಲ್ಲಿ ಮಹತ್ವದ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. ಇದು ದ್ರಾವಿಡ ಚಳವಳಿ. ದ್ರಾವಿಡ ಚಳವಳಿ ಅಂತಂದರೆ ಆರ್ಯರ ವಿರುದ್ಧ ನಡೆಸುವಂತಹ ಸಂಘರ್ಷದ ಚಳವಳಿ. ಆರ್ಯರ ವಿರುದ್ಧದ ಸಂಘರ್ಷದ ಚಳವಳಿ ಅಂತಂದರೆ ಬ್ರಾಹ್ಮಣ್ಯದ ವಿರುದ್ಧ ನಡೆಸುತ್ತಿದ್ದಂತಹ ಒಂದು ದೊಡ್ಡ ಹೋರಾಟ. ಈ ಹೋರಾಟವನ್ನು ತಮಿಳುನಾಡಿನ ಮೂಲೆ ಮೂಲೆಯ ಜನರಿಗೆ ಮುಟ್ಟಿಸ್ಬೇಕು, ಅವರಲ್ಲಿ ಅರಿವನ್ನು ಮೂಡಿಸ್ಬೇಕು, ಅವರು ತಮ್ಮ ಹಕ್ಕುಗಳ ಬಗ್ಗೆ ಹೋರಾಟ ಮಾಡುವ ಹಾಗೆ ಅವರನ್ನು ಸಜ್ಜುಗೊಳಿಸಬೇಕು ಅಂತ ಅನ್ನೋದು ದ್ರಾವಿಡ ಮುನ್ನೇತ್ರ ಕಳಗಂ ಪಕ್ಷದ ಗುರಿಯಾಗಿರುತ್ತೆ. ನೋಡಿ, ದ್ರಾವಿಡ ಚಳವಳಿಯ 4 ಆಧಾರ ಸ್ತಂಭಗಳು, ಒಂದು ಇ ವಿ ರಾಮಸ್ವಾಮಿ ನಾಯ್ಕರ್, ಮತ್ತೊಬ್ಬರು ಅಣ್ಣಾದೊರೈ, ಇನ್ನೊಬ್ಬರು ಎಂ.ಕರುಣಾನಿಧಿ, ಅದರ ಜೊತೆಗೆ ಆ ವರ್ಣರಂಜಿತ ವ್ಯಕ್ತಿತ್ವ, ಜನಪ್ರಿಯತೆ, ಒಂದು ರೀತಿಯಲ್ಲಿ ಡಿ ಎಂ ಕೆಯ ತತ್ವ ಸಿದ್ಧಾಂತವನ್ನು ಜನರಿಗೆ ತಲುಪಿಸುವ
ಮುಖವಾಣಿಯಾಗಿ ಬಂದವರು ಎಂ ಜಿ ರಾಮಚಂದ್ರನ್. ಈ ನಾಲ್ಕು ಮಂದಿ ಈ ದ್ರಾವಿಡ ಆಂದೋಲನ ಇರುತ್ತಲ್ಲ ಅದಕ್ಕೆ ಆಧಾರ ಸ್ತಂಭಗಳಾಗಿರ್ತಾರೆ. ಇ ವಿ ರಾಮಸ್ವಾಮಿ ನಾಯ್ಕರವರು ಸುಮಾರು 2-3 ದಶಕಗಳ ಕಾಲ ಆತ್ಮಗೌರವದ ಆಂದೋಲನವನ್ನು ತಮಿಳುನಾಡಿನ ಜನರ ಮನಸ್ಸಿನಲ್ಲಿ ಬಿತ್ತಾ ಅದೊಂದು ದೊಡ್ಡ ಶಕ್ತಿಯಾಗಿ ರೂಪುಗೊಳ್ಳೋದಕ್ಕೆ ಕಾರಣ ಆಗ್ತಾರೆ. ದ್ರಾವಿಡ ಕಳಗಂ ಜಸ್ಟಿಸ್ ಪಾರ್ಟಿ ಹಾಗೆ ಪಕ್ಷ ಆಗೋದಿಲ್ಲ, ಅದೊಂದು ಆಂದೋಲನ ಆಗುತ್ತೆ. ಈ ಆಂದೋಲನವಾದ ಪರಿಣಾಮ ಏನಾಗುತ್ತೆ ಅಂತಂದರೆ, ರಾಜಕೀಯೇತರ ಸಂಘಟನೆಯಾದ ಪರಿಣಾಮ ಏನಾಗುತ್ತೆ ಅಂತಂದರೆ, ತಮಿಳುನಾಡಿನ ಜನಮನದಲ್ಲಿ ಅದು ಶಾಶ್ವತವಾದಂತಹ ಸ್ಥಾನವನ್ನು ಗಳಿಸ್ಕೊಳ್ಳೋದಕ್ಕೆ ಪ್ರಾರಂಭ ಆಗುತ್ತೆ. ತದನಂತರದಲ್ಲಿ 1949 ಡಿ ಎಂ ಕೆ ಪಕ್ಷ ಸ್ಥಾಪನೆ ಆಗುತ್ತಲ್ಲ, ಅದಕ್ಕೆ ಪೂರ್ವಭಾವಿಯಾಗಿ ದ್ರಾವಿಡ ಕಳಗಂನ ಸಿದ್ಧಾಂತ ಮತ್ತು ತತ್ವಗಳನ್ನು ನಂಬಿದ ಅಣ್ಣಾದೊರೆಯವರು ತಮಿಳುನಾಡಿನ ಉದ್ದಗಲಕ್ಕೂ ಈ ಶೋಷಿತ ಸಮುದಾಯಗಳ ಅಭ್ಯುದಯಕ್ಕೆ ಪೂರಕವಾದ ಆಂದೋಲನವನ್ನು ದ್ರಾವಿಡ ಕಳಗ ಮೂಲಕ ಪ್ರಾರಂಭ ಮಾಡ್ತಾರೆ. ಅದನ್ನು ಜನಮನಕ್ಕೆ ತಲುಪಿಸೋ ದೃಷ್ಟಿಯಿಂದ ದ್ರಾವಿಡ ಅನ್ನುವಂತಹ ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಈ ದ್ರಾವಿಡ ಅನ್ನುವ ಪತ್ರಿಕೆಯ ಮೂಲಕ ತಮಿಳುನಾಡಿನ ಉದ್ದಗಲಕ್ಕೂ ಜನರನ್ನು ಅವರ ಹಕ್ಕುಗಳ ಬಗ್ಗೆ ಎಚ್ಚರಿಸುವ ಪ್ರಯತ್ನವನ್ನು ಅಣ್ಣಾದೊರೆಯವರು ಮಾಡ್ತಾರೆ. ಇದರ ಅಂತಿಮ ಪ್ರತಿಫಲವೇ ದ್ರಾವಿಡ ಮುನ್ನೇತ್ರ ಕಳಗಂ. ಯಾಕೆ ಅವರು ದ್ರಾವಿಡ ಮುನ್ನೇತ್ರ ಕಳಗಮ್ಮನ್ನು ಸ್ಥಾಪನೆ ಮಾಡ್ತಾರೆ ಅಂತಂದರೆ, ರಾಜಕೀಯ ಅಧಿಕಾರವಿಲ್ಲದೆ ಸಮಾಜದಲ್ಲಿ ಯಾವುದೇ ರೀತಿಯ ಪರಿವರ್ತನೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾವು ಕೇವಲ ದ್ರಾವಿಡ ಕಳಗಂ ಆಂದೋಲನವನ್ನೇ ಮಾಡಿಕೊಳ್ತಾ ಮುಂದಡಿ ಇಟ್ಟರೆ ಪೊಲಿಟಿಕಲ್ ಪವರ್ ಅನ್ನೋದು ನಮ್ಮ ಕೈಗೆ ಸಿಗೋದಿಲ್ಲ. ಪೊಲಿಟಿಕಲ್ ಪವರ್ ಇಲ್ಲದೇ ಸಮಾಜದಲ್ಲಿ ಪರಿವರ್ತನೆಯನ್ನು ಮಾಡೋದಕ್ಕಾಗುವುದಿಲ್ಲ. ಆದ್ದರಿಂದ ದ್ರಾವಿಡ ಮುನ್ನೇತ್ರ ಕಳಗಂ ಅನ್ನುವಂತಹ ಒಂದು ಪಕ್ಷವನ್ನು ಸ್ಥಾಪಿಸಬೇಕು. ಆ ಪಕ್ಷಕ್ಕೆ ನಿರ್ದಿಷ್ಟ ತತ್ವ ಮತ್ತು ಸಿದ್ಧಾಂತದ ಚೌಕಟ್ಟನ್ನು ನೀಡಬೇಕು. ಆ ಚೌಕಟ್ಟಿನಲ್ಲಿ ದ್ರಾವಿಡ ಮುನ್ನೇತ್ರ ಕಳಗಂ ಅಡಿ ಇಡಬೇಕು ಅನ್ನೋದು ಅಣ್ಣಾದೊರೆಯವರ ಆಶಯ ಆಗಿರುತ್ತೆ. ಅದರಂತೆ 1949 ಮದ್ರಾಸ್ನಲ್ಲಿ ದ್ರಾವಿಡ ಮುನ್ನೇತ್ರ ಕಳಗಂ ಜನರಲ್ ಕೌನ್ಸಿಲ್ ಸಭೆ ಆಗುತ್ತೆ. ಆ ಸಭೆಯಲ್ಲಿ ಪಕ್ಷದ ಘೋಷಣೆ ಆಗುತ್ತೆ. ಆ ಘೋಷಣೆಯಾದ ಸಂದರ್ಭದಲ್ಲಿ ಅಣ್ಣಾದೊರೈ, ಮುತ್ತುವೇಲ್ ಕರುಣಾನಿಧಿ, ಎಂ ಜಿ ರಾಮಚಂದ್ರನ್, ನೆಡುಂಜಳಿಯನ್, ಎರಾಸೆಳಿಯನ್, ವೀರಪ್ಪನ್, ಹೀಗೆ ಅನೇಕ ಜನ ಆ ಒಂದು ಹೊಸ ಪಕ್ಷದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾರೆ. ಈ ರೀತಿ ಸಕ್ರಿಯವಾಗಿ ಪಾಲ್ಗೊಂಡವರೆಲ್ಲರೂ ದ್ರಾವಿಡ ಕಳಗಂನಲ್ಲಿ ಒಂದು ರೀತಿ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಬಂದಂತಹ ಶಕ್ತಿಗಳಾಗಿರ್ತಾರೆ. ಈ ಮೂಲಕ ಇವತ್ತೇನು ನಾವು ಮುತ್ತುವೇಲ್ ಕರುಣಾನಿಧಿಯವರನ್ನು ನೆನಪಿಸ್ಕೊಳ್ತಾ ಇದ್ದೀವಿ, ಈ ಮುತ್ತುವೇಲ್ ಕರುಣಾನಿಧಿಯವರು 1949 ದ್ರಾವಿಡ ಮುನ್ನೇತ್ರ ಕಳಗಂನ ಭಾಗವಾಗಿ ಸಕ್ರಿಯ ರಾಜಕಾರಣವನ್ನು ಪ್ರವೇಶ ಮಾಡ್ತಾರೆ. ಸ್ನೇಹಿತರೆ, ಇದು ದ್ರಾವಿಡ ಚಳವಳಿಯ ಒಂದು ಗ್ಲಿಂಪ್ಸ್ ಅಷ್ಟೇ. ನಾನು ಸಮಗ್ರ ವಿವರವನ್ನು ನಿಮಗೆ ಹೇಳಿಲ್ಲ. ಇದು ಒಂದು ವಿಹಂಗಮ. ಈ ವಿಹಂಗಮದ ಮೂಲಕ ದ್ರಾವಿಡ ಚಳವಳಿ ಯಾವ ರೀತಿ ಪ್ರಾರಂಭ ಆಯಿತು ಅನ್ನೋದನ್ನು ನಾನು ನಿಮಗೆ ಹೇಳಿದ್ದೀನಿ. ಮುಂದಿನ ಸಂಚಿಕೆನಲ್ಲಿ ದ್ರಾವಿಡ ಮುನ್ನೇತ್ರ ಕಳಗಂ ಪಕ್ಷದಲ್ಲಿ ವಾಟ್ ವಾಸ್ ದ ರೋಲ್ ಆಫ್ ಮುತ್ತುವೇಲ್ ಕರುಣಾನಿಧಿ ಅನ್ನೋದನ್ನು ನಿಮಗೆ ತಿಳಿಸ್ತೀನಿ. ಸ್ನೇಹಿತರೆ, ಮುಂದಿನ ಸಂಚಿಕೆಯನ್ನು ನಿರೀಕ್ಷೆ ಮಾಡಿ.